ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಏನ್ ಸರ್ ಈ ತರ ಅರ್ಜೆಂಟ್ ಕಾಲ್ ಮಾಡಿ ಅಂತ ಹೇಳಿದೀರಾ ವಿತಿನ್ 8:30 ಸಮಥಿಂಗ್? ಅಲ್ಲ, 8:30 ವರೆಗೆ ಅಂದ್ರೆ ಹೊರಗಡೆ ಫ್ರೀ ಇರ್ತೇನೆ, ಆಮೇಲೆ ಮನೆಗೆ ಹೋಗ್ತೇನೆ ಅಲ್ವಾ? ಹೌದಾ, ನಾನು ಏನಾದ್ರು ಎಮರ್ಜೆನ್ಸಿ ಇರಬಹುದು ಅಂತ ಹೇಳಿ. ಇಲ್ಲಪ್ಪ, ನಿಮ್ಮನ್ನು ಮಾತಾಡಕ್ಕೆ ಅಷ್ಟೇ. ಹಾ 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 ನಿಮ್ಮಲ್ಲಿ ಲವ್ಲಿ ಆಗಿ ಫ್ರೀ ಆಗಿ ಖುಷಿಯಾಗಿ ಮಾತಾಡಕ್ಕೆ ಅಷ್ಟೇ. ಓಕೆ ಓಕೆ. ಈಗ ಶನಿವಾರ ನೈಟ್ ಆಗುತ್ತಾ ಸರ್? ಶನಿವಾರ ನೈಟ್ ಬರ್ತಾ? ಶನಿವಾರ ನೈಟ್ ಬಂದ್ಬಿಟ್ಟು ಭಾನುವಾರ ಫುಲ್ ಇದ್ದು, ಯಾಕಂದ್ರೆ ಸೋಮವಾರ ಬೆಳಿಗ್ಗೆ ನಾನು ವಾಪಸ್ ಬರ್ತೇನೆ. ಓಕೆ, 26th ನೈಟ್ ನಾನು ಮೈಸೂರಿಗೆ ಒಂದು 9 ಗಂಟೆಗೆ ಬರ್ತೇನೆ ನೈಟ್. ಓಕೆ, ನೈಟ್ ಇದ್ದು ಭಾನುವಾರನೂ ಇದ್ದು ಸೋಮವಾರ ಬೆಳಿಗ್ಗೆ ವೆಕೇಟ್ ಮಾಡ್ತಾ ರೂಮ್. ಓಕೆ, ಹೇಳ್ತೀನಿ ಇಲ್ಲಿ ನೋಡ್ತೀನಿ, ಏನು ಏನಾದರೂ ಬೇರೆ ಪ್ಲಾನ್ಸ್ ಏನಾದರೂ ಇದೆಯಾ ಅಂತ ನೋಡ್ತೀನಿ, ನಿಮ್ಗೆ ಹೇಳ್ತೀನಿ ಸರಿನಾ? ಇದಾದರೆ ಒಳ್ಳೇದು. ಶನಿವಾರ ನೈಟ್ ನಾವು ಬಂದ್ರೆ ನಾನು ಮೈಸೂರಿಗೆ ಬರ್ತೇನೆ ನೈಟ್ 9 ಗಂಟೆ ಹೊತ್ತಿಗೆ ಬರ್ತೇನೆ. ಒಳ್ಳೆ ಯಾವ್ದಾದ್ರು ಲಗ್ಸುರಿ ರೂಮ್ ನೋಡೋಣ. ಶನಿವಾರ ನೈಟ್ ಇದ್ದು ಭಾನುವಾರ ನೈಟ್ ಇದ್ದು ಸೋಮವಾರ ಬೆಳಿಗ್ಗೆ ವೆಕೆಟ್ ಮಾಡೋಣ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವೆಕೆಟ್ ಮಾಡೋಣ. ಎರಡು ನೈಟ್ ನಮ್ಗೆ ಸಿಗುತ್ತೆ, ಎರಡು ನೈಟ್ ಒನ್ ಡೇ ಸಿಗುತ್ತೆ. ಒಳ್ಳೆ ಲಗ್ಸುರಿ ರೂಮ್ ನೋಡೋಣ. ಶನಿವಾರ ನೈಟ್ ಬರ್ತೇನೆ ನಾನು 9 ಗಂಟೆ ಹೊತ್ತಿಗೆ ಬಸ್ ಸ್ಟ್ಯಾಂಡ್ ಬರ್ತೇನೆ. ಅಲ್ಲಿಂದ ಯಾವ್ದಾದ್ರು ಒಳ್ಳೆ ನೋಡ್ಕೊಂಡು ಎಲ್ಲಾದ್ರೂ ಸೇರ್ಕೊಳ್ಳೋದು. ಶನಿವಾರ ನೈಟ್ ಭಾನುವಾರ ಆಗೊಂದು ಭಾನುವಾರ ನೈಟ್ ಇದ್ದು ಸೋಮವಾರ ವಿಕೆಟ್ ಮಾಡೋಣ. ಮಾಡ್ತೇನೆ, ಬುಕ್ಸ್ ಇಲ್ಲದೆ ಹಾಗೇನೆ ಮಾಡ್ತೀರಾ? ಅದೇ ಟೀಚ್ ಮಾಡ್ತೀನಿ ಅದು ಇದು ಅಂತ ಹೇಳ್ತಿದ್ರಿ. ಅದೆಲ್ಲ ಮಾಡ್ತೇನೆ, ಬುಕ್ ಎಷ್ಟು ಆಗುತ್ತೆ? ಯಾವ್ದು ಬೇಕು? ಭಾರತ ಮತ್ತು ನೆರೆಯ ರಾಷ್ಟ್ರಗಳು ಬೇಕಾ? ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳು ಬೇಕಾ? ಭಾರತ ವಿಭಜನೆ ಬೇಕಾ? ಯಾವ್ದು ಎಲ್ಲ ಮಾಡೋಣ. ಮೈಂಡ್ ಅಲ್ಲಿ ಹಾಗೆ ಇದೆಯಾ ಸರ್, ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಎಲ್ಲಾನ? ಮೈಂಡ್ ಅಲ್ಲಿ ಎಲ್ಲ ಉಳ್ಕೊಂಡ್ಬಿಟ್ಟಿದೆ ಹಾಗಿದ್ರೆ ನಿಮ್ಗೆ ಓದಿ ಓದಿ ಇರ್ತದಲ್ಲ, ಇರ್ತದೆ ಸಾಮಾನ್ಯ ಇರ್ತದೆ, ಪಾಠ ಮಾಡ್ತಾ ಇರ್ತದಲ್ಲ. ಮತ್ತೆ ಏನ್ ಸಮಾಚಾರ? ಖುಷಿಯಾಗಿ ಎರಡು ದಿವಸ ಎರಡು ನೈಟ್ ಒನ್ ಡೇ ಇರೋಣ. ಓಕೆ ಸರ್, ತುಂಬಾ ಓಕೆ ಸರ್, ಬನ್ನಿ. ಓಕೆ, ನಾಳೆ ಹೇಳಿ ಫೋನ್ ಮಾಡಿ. ಓಕೆ ಸರ್. ಓಕೆ, ಬಾಯ್ ಬಾಯ್ ಬಾಯ್. ನಮಸ್ತೆ ನಮಸ್ತೆ.